ಆಮೇಲೆ ಆ ಟಿಕೆಟ್ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಹೋಗಿ ಈ ಕಡೆ ಆ ಟಿಕೆಟ್ ಟಿಪ್ಪಣಿಗಳ ಉತ್ತರ ಯಾವ ರೀತಿ ಕೆಲಸದ ಮೂಲಕ ಉತ್ತರ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ವಿ. ನಗರಸಭೆಗೆ ಸುಮಾರು 15 ತಿಂಗಳ ಕಾಲ ಚುನಾವಣೆ ಆಗಿರಲಿಲ್ಲ. ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಚುನಾವಣೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಯಿತು. ಎಲ್ಲ ಕಡೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ. 6 ನಗರಸಭೆ ಪುರಸಭೆಗಳಲ್ಲಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇದಕ್ಕೆ ಕಾರಣ ನಮ್ಮ ನಗರಸಭಾ ಸದಸ್ಯರುಗಳು ಯಾರು ನಮ್ಮ ಜೊತೆಗೆ ಬಂದು ನಿಂತು ಕೆಲಸ ಮಾಡಿದ್ದಾರೆ, ನಮ್ಮ ಪರವಾಗಿ ಓಟ್ ಹಾಕಿದ್ದಾರೆ, ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ವಿಶೇಷವಾಗಿ ಇವತ್ತು 3 ಕಾಂಗ್ರೆಸ್ ಇತ್ತು. ಮೊದಲನೇ ಆಲೂರು ಬಂಗಾರಪೇಟೆ ಕೇಂದ್ರಕ್ಕೆ ಮೊದಲು ಕಾಂಗ್ರೆಸ್ ಇತ್ತು. ಕೋಲಾರ ಮುಳಬಾಗಿಲು ಶ್ರೀನಿವಾಸಪುರ JDS ವಶದಲ್ಲಿತ್ತು. ಇವತ್ತು ಅದು ಆ 3 ಕೂಡ ಸೇರಿ 6 ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗಿದೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ನಗರಸಭಾ ಸದಸ್ಯರು ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಯಾರ ಪರವಾಗಿ ನಿಲ್ಲಬೇಕು ಈ ಸಂದರ್ಭದಲ್ಲಿ. ಕಾಂಗ್ರೆಸ್ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ, ನೀವು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ, ಹೇಳಿ ನೀವೇನು ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ನಗರಸಭಾ ಸದಸ್ಯರುಗಳು ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ 6 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜಯ ಸಿಕ್ಕಿದೆ. ವಿಶೇಷವಾಗಿ JDS ಮತ್ತು BJP ಮೈತ್ರಿ ಆಗಿದ್ದರಿಂದ ಏನು ರಾಜ್ಯದಲ್ಲಿ ದೇಶದಲ್ಲಿ ಆ ಮೈತ್ರಿಯನ್ನು ವಿರೋಧಿಸಿ ಜಾತ್ಯತೀತ ನಿಲುವು ಉಳ್ತಕ್ಕಂಥ ನಗರಸಭಾ ಸದಸ್ಯರುಗಳು ನಮ್ಮ ಜೊತೆಗೆ ಬಂದಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ವಶ ಆಗಿದೆ. ಅದೇ ರೀತಿ ಕೋಲಾರದಲ್ಲಿ ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರ ಒಂದು ನೇತೃತ್ವದಲ್ಲಿ, ಹಿರಿಯರಾದಂಥ ನಸೀರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ, ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಿಂದ ಗೆದ್ದು ಬಂದಂಥ ಭಾಳಷ್ಟು ಜನ, ಯಾಕೆಂದರೆ ಕಾಂಗ್ರೆಸ್ಸಲ್ಲಿ ನಾವು ಗೆದ್ದಿದ್ದಿದ್ದೆ ಸಿಂಬಲಲ್ಲಿ 12, ಅಂತಿಮವಾಗಿ ನಮ್ಮ ಪರವಾಗಿ ನಿಂತಿದ್ದು 23. ಆ 12ರಲ್ಲಿ 1 ನಮ್ಮ ಪಕ್ಷದಲ್ಲೇ ಗೆದ್ದು ಚುನಾವಣೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಬೇರೆ ಪಕ್ಷಕ್ಕೆ ಹೋಗಿದ್ದರು. ಹಂಗಾಗಿ 11 ಇದ್ವಿ ನಾವು. 11-23 ಆಗಬೇಕಾದ್ರೆ ಇವರ ನಾಯಕತ್ವ ಮತ್ತು ನಸೀರ್ ಅಹಮದ್ ಸಾಹೇಬರ ಮಾರ್ಗದರ್ಶನದಲ್ಲಿ ವಿಶ್ವಾಸ ಇಟ್ಟು ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಜಿಲ್ಲಾ ಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಿಮಗೆ ಕಾಂಗ್ರೆಸ್ ಕೊಟ್ಟಿದೆ. ಈಗ ನಗರಸಭೆಗಳಿಗೆ ನಮ್ಮ ಗಿಫ್ಟ್ ಏನು ಅಂತಂದರೆ, ಬಹುಶಃ ನಮ್ಮ ಸರ್ಕಾರ ಬಂದು 15 ತಿಂಗಳಾಗಿದೆ. May 20ಕ್ಕೆ 1 ವರ್ಷ ಆಯಿತು, August 20ಕ್ಕೆ 15 ತಿಂಗಳಾಗಿದೆ. ಆ 15 ತಿಂಗಳಲ್ಲಿ 3 ತಿಂಗಳು ಲೋಕಸಭೆ ಚುನಾವಣೆಗೆ ನೀತಿ ಸಂಹಿತೆ ಅಂತೇಳಿ ಕಳೆದೋಯ್ತು. 12ನೇ ತಿಂಗಳು ಅವಕಾಶ ಸಿಕ್ತು. 12 ತಿಂಗಳಲ್ಲಿ ಮೊದಲ 6 ತಿಂಗಳಲ್ಲಿ ನಮ್ಮ ಸರ್ಕಾರ ಪ್ರಥಮ ಆದ್ಯತೆ ಅಂತೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚು ಒತ್ತು ಕೊಟ್ಟಿತ್ತು. ಅಂದರೆ 6ನೇ ತಿಂಗಳು ನಮಗೆ ಬಹುಶಃ ಯಾರೂ ನಿರೀಕ್ಷೆ ಮಾಡಿದಷ್ಟು ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಅಭಿವೃದ್ಧಿಯ ಕೆಲಸ ನಾವು ತರೋದಕ್ಕೆ ಆಗ್ತದ ಅಂತೇಳಿ. 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒಂದು ರೆಕಮೆಂಡೇಷನ್ಸ್ ಮೇಲೆ ಮತ್ತು 60 ಕೋಟಿ ರೂಪಾಯಿಯನ್ನು ಮಾನ್ಯ ಶಾಸಕರು ಜಿಲ್ಲಾ ಮಂತ್ರಿಗಳ ಸಹಕಾರ, ಯಾಕಂದರೆ ಅವರು ಇಲಾಖೆಯ ಸಚಿವರಾಗಿರೋದ್ರಿಂದ, UD ಸಚಿವರು, ಅರ್ಬನ್ ಡೆವಲಪ್ಮೆಂಟ್ ಸಚಿವರಾಗಿದ್ದರಿಂದ ಬಿಡುಗಡೆ ಮಾಡಿಸಿದ್ದಾರೆ. ಆ 60 ಕೋಟಿ ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೀವಿ ಅಂದರೆ, ಹೊಸದಾಗಿ ಒಂದು STP ಪ್ಲಾಂಟು ಗದ್ದೆ ಕಣ್ಣೂರು ಸರ್ವೆ ನಂಬರ್ 143ರಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು 5 ಎಕರೆ ಜಮೀನು ಕೊಟ್ಟಿದ್ದಾರೆ. ಹೊಸ STP ಪ್ಲಾಂಟ್ ಮಾಡೋದಕ್ಕೆ 45 ಕೋಟಿ ಮತ್ತು 15 ಕೋಟಿ ಮಿಸ್ಸಿಂಗ್ ಲೈನ್ಸು ಕೋಲಾರದಲ್ಲಿ ಇವತ್ತು ಸುಮಾರು 35 ಕಿಲೋಮೀಟ್ರ್ ಇದೆ. ಕೋಲಾರ ನಗರದಲ್ಲಿ ಮಿಸ್ಸಿಂಗ್ ಲೈನ್ಸ್, UGD ಮಿಸ್ಸಿಂಗ್ ಲೈನ್ಸ್ 35 ಕಿಲೋಮೀಟ್ರ್ ಇದೆ. ಅದರ ಜೊತೆಗೆ ಹಿಂದೆ UGD ಪೈಪ್ಲೈನನ್ನು ಕೋಲಾರಮ್ಮನ ಕೆರೆಯಲ್ಲಿ ಹಾಕ್ಬಿಟ್ಟಿದ್ದಾರೆ, ಕೋಡಿಕಣ್ಣೂರು ಕೆರೆಯಲ್ಲಿ ಹಾಕ್ಬಿಟ್ಟಿದ್ದಾರೆ. RTO ಆಫೀಸ್ ಪಕ್ಕದಲ್ಲಿ ಕೋಲಾರಮ್ಮನ ಕೆರೆಗೆ ಹಾದು ಹೋಗ್ತಕ್ಕಂಥ ದೊಡ್ಡ ಕಾಲುವೆ ಏನಿದೆ ಆ ಕಾಲುವೆಯಲ್ಲಿ ಹಾಕ್ಬಿಟ್ಟಿದೆ. ಬಹುಶಃ ಅವತ್ತಿನ ಮುಂದೆ ನೀರು ಬರೋದಿಲ್ಲ, ಮಳೆ ಬರೋದಿಲ್ಲ ಅಂತ ಹಾಕಿದ್ದಾರೆ. ಅದೆಲ್ಲ ಕೂಡ ಇವಾಗ ಡಿಸ್ಕನೆಕ್ಟ್ ಮಾಡಿ ಹೊಸ ಲೈನ್ಸ್ ಹಾಕ್ಬೇಕು. ಇವೆಲ್ಲಕ್ಕೂ ಕೂಡ 60 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಮತ್ತು 28 ಕೋಟಿ ಅದು ಕೂಡ ನಮ್ಮ UD ಮಿನಿಸ್ಟರ್ ಡಿಸ್ಕ್ರಿಪ್ಷನಲ್ಲಿ ಶಾಸಕರ ಒಂದು ಮನವಿ ಮೇರೆಗೆ ಸ್ಟಾರ್ ವಾಟರ್ ಡ್ರೈನ್ಸ್, ಮಳೆ ನೀರು ಹೋಗ್ತಕ್ಕಂಥದ್ದಕ್ಕೆ ಡ್ರೈನ್ ನಿರ್ಮಾಣ ಮತ್ತು ಪಾರ್ಕ್ಗಳ ನಿರ್ಮಾಣಕ್ಕೆ 28 ಕೋಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ನಗರಸಭೆಯ ಕಚೇರಿ, ಭಾಳ ಹಳೆಯದಾದ ಕಚೇರಿ, ನಾನು ಓದ್ತಕ್ಕಂಥ ಸಂದರ್ಭದಲ್ಲಿ ನ್ಯೂ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲೇ ಇದ್ದಿದ್ದು, ಅದೇ ಕಚೇರಿಯಲ್ಲೇ ನಮಗೆಲ್ಲ ಪಾಠ ಮಾಡ್ತಿದ್ದೀವಿ. ಇವತ್ತು ಅದು ಭಾಳಷ್ಟು ಹಳೆಯದಾಗಿದೆ, ಅದಕ್ಕೆ 13 ಕೋಟಿ ವೆಚ್ಚದಲ್ಲಿ ನಗರಸಭಾ ಕಚೇರಿಯನ್ನು ಕಟ್ಟೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ವಿ, ಈಗಾಗಲೇ ಕಾಲಮ್ಸ್ ಎಲ್ಲ ಆಗ್ತಾ ಇದೆ. ಅದರ ಜೊತೆಗೆ ಹಳೆ ಬಸ್ ಸ್ಟ್ಯಾಂಡು, ಏನು ಹಳೆ ಬಸ್ ಸ್ಟ್ಯಾಂಡ್ ಇದೆ ಪಕ್ಕದಲ್ಲಿ, ಅದಕ್ಕೆ ಡಲ್ಟ್ ಯೋಜನೆಯಲ್ಲಿ
ಸುಮಾರು 15 ಕೋಟಿಗೂ ಹೆಚ್ಚಾಗ್ತದೆ. ಈಗಾಗಲೇ 5 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದು ನವೀಕರಣ ಮಾಡ್ತಾ ಇದ್ದಾರೆ, ಹಳೆ ಬಸ್ ಸ್ಟ್ಯಾಂಡ್ ನವೀಕರಣ, ಜೊತೆಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಕ್ಕಂಥ ಯೋಜನೆಯನ್ನು ಈಗಾಗಲೇ ಅನುಮೋದನೆಯೂ ಆಗಿದೆ, ಅದು ಕೂಡ ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಗೆ MLA ಅವರಿಗೆ ಮತ್ತು ನಜೀರ್ ಅಹಮದ್ ಅವರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 5-10 ಕೋಟಿ ತಂದಿದ್ದಾರೆ. 10 ಕೋಟಿ ಮೈನಾರಿಟಿ ಏರಿಯಾಗಳಲ್ಲಿ ರೋಡ್ ಡೆವಲಪ್ಮೆಂಟ್ಸ್ಗೆ, ಡ್ರೈನೇಜಸ್ಗೆ ಇವತ್ತು ಅದು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಸುಮಾರು 120 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಆಗ್ತಿದೆ. ಇದೆಲ್ಲ ಕಣ್ಣಿಗೆ ಕಾಣಬೇಕಾದ್ರೆ ಇನ್ನು ಕೂಡ ನಾಳೆ ಎತ್ತಿನೊಳೆ ಕಾಮಗಾರಿಗೆ ಚಾಲನೆ ಕೊಡ್ತಾರೆ ಮುಖ್ಯಮಂತ್ರಿಯವರು. ನಾವು ಮತ್ತೆ ನಮ್ಮ ಎಲ್ಲ ಶಾಸಕರು, ನಮ್ಮೆಲ್ಲ ಮುಖಂಡರುಗಳು ನಾಳೆ ನಾವು ಎತ್ತಿನೊಳೆ ಯೋಜನೆ ಚಾಲನೆಗೆ ಹೋಗ್ತಾ ಇದ್ದೀವಿ. ಆದರೆ ಒಂದು ಅಸಮಾಧಾನ ಕೂಡ ಇದೆ ನಮ್ಮ ಶಾಸಕರುಗಳಿಗೆ. ಏನು ಎತ್ತಿನಹೊಳೆ ಯೋಜನೆ ಪ್ರಾರಂಭ ಮಾಡಿದ್ದೆ ಕೋಲಾರ ಚಿಕ್ಕಬಳ್ಳಾಪುರ ಜನರಿಗೆ ಕುಡಿಯೋ ನೀರನ್ನು ಕೊಡಬೇಕು ಅಂತಕ್ಕಂಥ ಯೋಜನೆಯನ್ನು ಹಿಂದೆ ಚಿಕ್ಕಬಳ್ಳಾಪುರದ ಸಂಸದರಾಗಿದ್ದು ಕೇಂದ್ರದಲ್ಲಿ ಸಚಿವರಾಗಿದ್ದು ವೀರಪ್ಪ ಮೊಯ್ಲಿ ಅವರು ಹೆಚ್ಚು ಆಸಕ್ತಿ ತೆಗೆದುಕೊಂಡು ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದಾಗ DPR ಮಾಡಿ, ಅದಾದಮೇಲೆ ಸಿದ್ದರಾಮಯ್ಯ ಸಾಹೇಬರು ಬಂದಮೇಲೆ ಅದಕ್ಕೆ ಎಲ್ಲ ರೀತಿಯ ಅನುಮೋದನೆಯನ್ನು ಹಣವನ್ನು ಮಂಜೂರು ಮಾಡಿಸಿ 2014 ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಇವತ್ತು ಸುಮಾರು 1/2 ಭಾಗದಷ್ಟು ಅದು ಕೆಲಸ ಆಗಿದೆ. ಮೊದಲನೇ ಹಂತದಲ್ಲಿ ಕೆಲಸ ಆಗಿದೆ. ಎರಡನೇ ಹಂತದಲ್ಲಿ ಏನು ಕೊರಟಗೆರೆ ಹತ್ರ ಅದು ರಿಸರ್ವಯರ್ ಮಾಡಬೇಕು ಅಂತಿತ್ತು, ಅದು ಭೂಮಿಯ ವಿವಾದದಿಂದ ಮೊದಲಿಗೆ ಇದು ಏನು ದೊಡ್ಡಬಳ್ಳಾಪುರ ಮತ್ತು ಕೊರಟಗೆರೆ ತಾಲೂಕುಗಳ ಬೇರೆ ಬೇರೆ ತಾಲೂಕುಗಳಾಗಿದ್ದರಿಂದ ಅಲ್ಲಿ ರೈತರು ಏನು ಕಾಂಪನ್ಸೇಷನ್ ಕೊಡ್ತಾರೆ ಅದರ ಬಗ್ಗೆ ವಿವಾದ ಇತ್ತು. ಈಗ ಅದನ್ನು ಬದಲಾವಣೆ ಮಾಡಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಮಾಡೋದೊಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅಲ್ಲಿಂದ ಪೈಪ್ ಲೈನ್ ಆಗ್ತಕ್ಕಂಥದ್ದು ಕೂಡ ಈಗಾಗಲೇ ಟೆಂಡರ್ ಆಗಿದೆ. ಹಂಗಾಗಿ ಅಸಮಾಧಾನದ ನಡುವೆ ಕೂಡ ಇನ್ನೂ ಬೇಗ ಚಾಲನೆ ಕೊಡಬೇಕು, ಆದಷ್ಟು ಬೇಗ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ನೀರು ಕೊಡಬೇಕು ಅಂತೇಳಿ ಅಲ್ಲಿ ಹೋಗಿ ನಾವು ಸಭೆಯಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿ